ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೀರೋ ಮೋಟರ್ ಕಾಪ್ ಅನ್ನೋ ಒಂದು ಶೇರ್ಸ್ ಏನಿಗೆ ಬಿದ್ದಿದೆ, ಅದರ ಜೊತೆಗೆ ಈ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಮಾಡಬಾರ್ದ ಅನ್ನೋ ಕೆಲವು ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ದೀವಿ. ಪ್ಯೂರ್ಲಿ ಬೇಸ್ಡ್ ಆನ್ ದಿ ನಮ್ಮ ಚಾರ್ಟ್ ಬೇಸಿಸ್ ಮೇಲೆ ಮಾತ್ರ. ಸೊ ಫಂಡಮೆಂಟಲಿ ಈ ಒಂದು ಕಂಪನಿ ತುಂಬಾ ಲಾಂಗ್ ರನ್ ಇರೋ ಸ್ಪ್ಲೆಂಡರ್ ಯಾರಿಗೂ ಗೊತ್ತಿರ ಹೇಳಿ. ಸೊ ಈ ರೀತಿ ಒಂದು ಬ್ರ್ಯಾಂಡ್ ಇಟ್ಕೊಂಡಿರೋಂತ ಹೀರೋ ಮೋಟರ್ ಕಾಪ್ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಒಂದು ಐಟಿ ರೇಡ್ ಆಗಿ ಏನಾಗಿತ್ತು, ಅದರ ಒಂದು ಸೈಡ್ ಎಫೆಕ್ಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೆಂಗಾಗಿದೆ, ಈ ರೀತಿ ಕೆಲವೊಂದು ಇನ್ಫಾರ್ಮೇಶನ್ ನೋಡ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಮಾಡಬಾರ್ದಂತ ಡಿಸಿಷನ್ ನೀವು ತಗೊಳ್ಳಿ. ಓಕೆ, ಸೊ ನಾನು ಸ್ಟೆಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲ, ನನ್ನ ಒಂದು ವಿಡಿಯೋ ನಿಮ್ಮ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ಓಕೆ, ಸೊ ಈ ನಮ್ಮ ಹೀರೋ ಮೋಟರ್ ಕಾಪ್ ಪಬ್ಲಿಕ್ ಲಿಸ್ಟ್ ಆಗಿರೋಂಥ ಕಂಪನಿ ಬಂದು 23ನೇ ತಾರೀಕು ಮಾರ್ಚು ಐಟಿ ಒಂದು ರೇಡ್ ಆಗುತ್ತೆ. ಅದು 40+ ಲೊಕೇಶನ್ಸ್ ಹೀರೋ ಮೋಟರ್ ಕಾರ್ಪ್ಸ್ ಅವರ ಒಂದು ಫ್ಯಾಕ್ಟರಿ ಆಗಿರ್ಬೋದು, ಆಫೀಸಸ್ ಆಗಿರ್ಬೋದು, ಅದರ ಒಂದು ಮ್ಯಾನೇಜ್ಮೆಂಟ್ ಯಾರಿದ್ದಾರೆ ಟೀಮು, ಅವರ ಒಂದು ಮನೆಗಳ ಬೇಸಿಸ್ ಮೇಲೆ ಸುಮಾರು ಒಂದು 40+ ಲೊಕೇಶನ್ಸ್ಗಳಲ್ಲಿ ಒಂದು ಐಟಿ ರೇಡ್ ಆಗಿತ್ತು. ಅದು 23ನೇ ತಾರೀಕು. 26ನೇ ತಾರೀಕು ಕನ್ಕ್ಲೂಷನ್ ಸಹ ಮಾಡ್ತಾರೆ. ಅದಾದ್ಮೇಲೆ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಏನೊಂದು ಐಟಿ ಅವ್ರು ಬಂದಿದ್ದ ತಕ್ಷಣ ತೊಗೊಂಡೋಗ್ತಾರೆ. ನೀವು ನೋಡಿರ್ತಾರ ಇಲ್ಲಿ ಐಟಿ ರೇಡ್ ಆಗಿದ ತಕ್ಷಣ ಬ್ಯಾಗ್ ಯಾವ ರೀತಿ ತೊಗೊಂಡೋಗ್ತಾರೆ, ಆ ರೀತಿ ತೊಗೊಂಡೋದ್ಮೇಲೆ ಹೀರೋ ಮೋಟರ್ ಕಾಪ್ನ ಒಂದು ಕಂಪನಿ ಸಹ ಒಂದು ಸ್ಟೇಟ್ಮೆಂಟ್ ಕೊಡ್ತು. ಇದು ಜಸ್ಟ್ ನಾರ್ಮಲ್ ಕೋರ್ಸ್ ಆಫ್ ಆಕ್ಷನ್, ಇದರ ಏನೊಂದು ನೆಗೆಟಿವ್ಸ್ ಏನಿಲ್ಲ, ಒಂದು ಜಸ್ಟ್ ಒಂದು ನಾರ್ಮಲ್ ಇನ್ಫಾರ್ಮೇಶನ್ ಪರ್ಪಸ್ಗೋಸ್ಕರ ಐ ಟಿ ಅವ್ರು ಬಂದಿದ್ರು ಅಂತ ಒಂದು ಸ್ಟೇಟ್ಮೆಂಟ್ ಸಹ ಕೊಟ್ಟರು. ಅದಾದ್ಮೇಲೆ ಮಾರ್ಕೆಟ್ ಈ ಒಂದು ನ್ಯೂಸ್ನ ಅಕ್ಸೆಪ್ಟ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಅದಾದ್ಮೇಲೆ ಇವತ್ತು ಒಂದು ಅನೌನ್ಸ್ಮೆಂಟ್ ಸಹ ಬಂತು ಏನಂತ, ಈ ನಮ್ಮ ಹೀರೋ ಮೋಟರ್ ಕಾಪ್ ಅನ್ನೋ ಒಂದು ಸ್ಟಾಕ್ ಅಲ್ಲಿ ಅಥವಾ ಕಂಪನಿಯಲ್ಲಿ ಸುಮಾರು 1000+ ಕ್ರೋರ್ಸ್ನ ವರ್ತ್ ಆಫ್ ಬೋಗಸ್ ಪರ್ಚೇಸಸ್ ಮತ್ತೆ ಅನ್ ಅಕೌಂಟೆಡ್ ಕ್ಯಾಶ್ ಎಕ್ಸ್ಪೆನ್ಸಸ್ ನ ಸಹ ಒಂದು ಬಿಲ್ಸ್ ಗಳನ್ನ ಒಂದು ಐಡೆಂಟಿಫೈ ಮಾಡಿದಾರೆ ಅಂತ ಒಂದು ಇನ್ಫಾರ್ಮೇಶನ್ಸ್ ನ ನಾವು ನೋಡಬಹುದು. ಅದರ ಜೊತೆಗೆ ಈ ಬೋಗಸ್ ಪರ್ಚೇಸಸ್ ಅನ್ ಅಕೌಂಟೆಡ್ ಕ್ಯಾಶ್ ಏನಂತ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಥವಾ ನೀವು ಫೈನಾನ್ಸ್ ಬ್ಯಾಕ್ ಗ್ರೌಂಡ್ ಇಲ್ಲ ಅಂತ ಹೇಳಿದ್ರೆ ನನಗೆ ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಯಾವುದೇ ಒಂದು ಟ್ರಾನ್ಸಾಕ್ಷನ್ಸ್ ಆದ್ಮೇಲೆ ಅದಕ್ಕೆ ಆದಂತಹ ಒಂದು ಜಿ ಎಸ್ ಟಿ ಒಂದು ಪ್ರೊಸೀಜರ್ಸ್ ಏನಿದೆ, ಅದ್ರ ಬೇಸಿಸ್ ಮೇಲೆ ಬಿಲ್ಸ್ ಗಳನ್ನ ಪರ್ಚೇಸ್ ತಗೊಂಡ್ಬೇಕು, ಅದ್ರ ಬೇಸಿಸ್ ಮೇಲೆ ಪರ್ಚೇಸಸ್ ಮಾಡಬೇಕು, ಅದ್ರ ಬೇಸಿಸ್ ಮೇಲೆ ನೀವು ಎಕ್ಸ್ಪೆನ್ಸಸ್ ಸಹ ಮಾಡಿಕೊಂಡು ಅವಷ್ಟು ಬಿಲ್ಸ್ ಗಳು ಒಂದು ಡಾಕ್ಯುಮೆಂಟ್ ಆಗಬೇಕು ನಮ್ಮ ಅಕೌಂಟಿಂಗ್ ಬುಕ್ಸ್ ಗಳಲ್ಲಿ. ಸೊ ಅದೇನಾದ್ರೆ ಆಗಿಲ್ಲ, ಅಲ್ಲಿ ಎಂಟ್ರಿ ಇರೋದು ನಮ್ಮ ಹತ್ರ ಇನ್ವಾಯ್ಸಸ್ ಇದೆ, ಇಲ್ಲ ಆಗಿರೋದು ಅಲ್ಲಿಲ್ಲ, ಏನಾದ್ರು ಒಂದು 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 ಮಿಸ್ ಮ್ಯಾಚಸ್ ಬಂತು ಅಂತ ಹೇಳಿದ್ರೆ ಅದನ್ನ ನಾವು ಫ್ರಾಡಲೆಂಟ್ ಆಕ್ಟಿವಿಟಿ ಅಥವಾ ಅನ್ಎಥಿಕಲ್ ಈವೆಂಟ್ ಅಂತ ಕರಿಬಹುದು, ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ. ಓಕೆ, ಈ ರೀತಿ ಒಂದು ಬಿಲ್ಸ್ ಗಳನ್ನ ಅಥವಾ ಒಂದು ಬೋಗಸ್ ಪರ್ಚೇಸಸ್ ಗಳನ್ನ ಐಡೆಂಟಿಫೈ ಮಾಡಿದ್ರೆ ಅದು ವರ್ತ್ 1000+ ಕ್ರೋರ್ಸ್. ಅದು ಎಕ್ಸಾಕ್ಟ್ ಅಮೌಂಟ್ ಸಹ ಹೇಳಿಲ್ಲ, ಮೋರ್ ದೆನ್ 1000 ಕ್ರೋರ್ಸ್ ಅಂತ ಹೇಳಿದ್ರೆ ಸದ್ಯದ ಸಿಚುಯೇಷನ್ಸ್ ಅಲ್ಲಿ. ಅದಾದ್ಮೇಲೆ 100+ ಅಥವಾ 100 ಕೋಟಿಯ ಒಂದು ಹೆಚ್ಚಿನ ಅಮೌಂಟ್ ಸಹ ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ ಸಹ ಮಾಡಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಕಂಪನಿ ಎಸ್ಪೆಷಲಿ ಪಬ್ಲಿಕ್ ಲಿಮಿಟೆಡ್ ಕಂಪನಿಗಳು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ರೂಲ್ಸ್ ಹೇಳುತ್ತೆ. ಸೊ ಯಾವುದೇ ಒಂದು ಕಂಪನಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಅಪ್ ಟು 20,000 ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ಬೋದು ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಅದಕ್ಕಿಂತ ಹೆಚ್ಚಿಗೆ ಇತ್ತು ಅಂತ ಹೇಳಿದ್ರೆ ಅವಷ್ಟು ಈವನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಂಗೆ ಇಲ್ಲ, ಅವಷ್ಟು ಡಿಜಿಟಲ್ ಪೇಮೆಂಟ್ ಆಗಿರ್ಬೋದು, ಚೆಕ್ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕ್ ಒಂದು ಮುಖಾಂತರ ಆಗಿರ್ಬೋದು ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಡಿಡಿ ಈ ರೀತಿಯ ಒಂದು ಸಿಚುಯೇಷನ್ಸ್ ಗಳಲ್ಲಿ ಮಾತ್ರ ಅಥವಾ ಆ ಒಂದು ವಯಾ ಒಂದು ಪ್ರೊಸೆಸ್ ಅಲ್ಲಿ ಮಾತ್ರ ಡೀಲಿಂಗ್ ಗಳನ್ನ ನಡೀಬೇಕು. ಅದ್ರ ಜೊತೆಗೆ ಈ ಒಂದು ಕಂಪನಿಯಲ್ಲಿ 100 ಕೋಟಿಯ ಒಂದು ಹೆಚ್ಚಿನ ಹಣ ಸಹ ಒಂದು 100+ ಅವ್ರು ಹೇಳ್ತಾ ಇದ್ದೀನಿ, ಆ ರೀತಿ ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆಗಿರೋದ್ರಿಂದ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆಗಿದ್ರೆ ಇದು ಡೈರೆಕ್ಟ್ ಆಗಿ ಎಲ್ಲಿ ಎಫೆಕ್ಟ್ ಆಗುತ್ತೆ ಅಂದ್ರೆ ಈ ಅನ್ ಅಕೌಂಟೆಡ್ ಕ್ಯಾಶ್ ಎಕ್ಸ್ಪೆನ್ಸಸ್ ಅಲ್ಲಿಗೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗೋದ್ರಿಂದ ಅಲ್ಲೂ ಸಹ ಇನ್ಕಮ್ ಟ್ಯಾಕ್ಸ್ಗೆ ಒಂದು ಡೌಟ್ ಬರುತ್ತೆ, ಇವರು ಏನೋ ಬೋಗಸ್ ಮಾಡ್ತಿದ್ದಾರೆ, ಫ್ರಾಡ್ ಮಾಡ್ತಿದ್ದಾರೆ ಅಂತ. ಓಕೆ, ಸೊ ನೀವು ಸುಮಾರು ವರ್ಷಗಳ ಹಿಂದೆ ಒಂದು ಸತ್ಯಂನ ಕೇಸ್ ನೋಡಿದ್ರೆ ಆ ಒಂದು ಸ್ಯಾಲರಿ ಒಂದು ಮ್ಯಾನಿಪುಲೇಷನ್ಸ್ ಯಾವ ರೀತಿ ಮಾಡಿದ್ರು, ಎಂಪ್ಲಾಯ್ಸ್ ಇಲ್ಲದಿರ ಒಂದು ಸಿಚುಯೇಷನ್ಸ್ ಅಲ್ಲಿ ಅವ್ರು ಯಾವ ರೀತಿ ಒಂದು ಸ್ಯಾಲರಿ ಪೇ ಮಾಡಿದೀನಿ ಅಂತ ಒಂದು ಅನ್ ಅಕೌಂಟೆಡ್ ತೋರಿಸಿದ್ರು, ಆ ರೀತಿ ಒಂದು ಈವೆಂಟ್ ಈ ಒಂದು ಏನಂದ್ರೆ ಒಂದು ಬೋಗಸ್ ಪರ್ಚೇಸಸ್ ಅಲ್ಲಿ ಆಗಿರಬಹುದು ಅಂತ ಒಂದು ಗೆಸ್ ಮಾಡ್ತಾ ಇದೀನಿ, ನಾಟ್ 100%. ಓಕೆ, ಅದ್ರ ಜೊತೆಗೆ ಆ ಒಂದು ಕಂಪನಿ ಒಂದು ಮ್ಯಾನೇಜ್ಮೆಂಟ್ ಯಾರಿದ್ದಾರೆ ಅವರು ಸಹ ಒಂದು ಫಾರ್ಮ್ ಔಟ್ ಸಹ ಬೈ ಮಾಡಿದ್ರು, ಪ್ರಾಬ್ಲಮ್ ಡೆಲ್ಲಿಯಲ್ಲಿ ಏನೋ ಒಂದು ಔಟ್ಸ್ಕರ್ಟ್ಸ್ ಆಫ್ ಡೆಲ್ಲಿಯಲ್ಲಿ ಏನೋ ಪರ್ಚೇಸ್ ಮಾಡಿದ್ರೆ ಅದು ಸಹ ಕ್ಯಾಶ್ ಡೀಲಿಂಗ್ ಅಲ್ಲಿ ಆಗಿರೋದ್ರಿಂದ ಇನ್ಕಮ್ ಟ್ಯಾಕ್ಸ್ಗೆ ಒಂದು ಕಂಪ್ಲೀಟ್ ಒಂದು ಒಂದು ಹೆಚ್ಚಿನ ಒಂದು ಬೂಸ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಈ ಕಂಪನಿಯಲ್ಲಿ ಸಿಕ್ಕಾಪಟ್ಟೆ ಒಂದು ಮ್ಯಾನಿಪುಲೇಷನ್ಸ್ ಅಕೌಂಟಿಂಗ್ ಮ್ಯಾನಿಪುಲೇಷನ್ಸ್ ಆಗ್ತಿದೆ ಅಂತ. ಓಕೆ, ಸೊ ಸುಮಾರು ಜನ ಹೇಳ್ಬೋದು ಒಂದು ಹೆಸರು ನೋಡಿದ ತಕ್ಷಣ ಇದು ಒಳ್ಳೆ ಕಂಪನಿ ಹಂಗೆ ಹಂಗೆ ಅಂತ. ನಾನು ಸುಮಾರು ಸಲ ಹೇಳಿದ್ನಲ್ಲ, ಯಾವುದೇ ಒಂದು ನೆಗೆಟಿವ್ ನ್ಯೂಸ್ ಯಾವುದೇ ಒಂದು ಪಾಸಿಟಿವ್ ನ್ಯೂಸ್ ಬರೋಕ್ಕಿಂತ ಮುಂಚೆ ಅದು ನಮ್ಮ ಶೇರ್ಸ್ ಚಾರ್ಟ್ ಬೇಸಿಸ್ ಮೇಲೆ ಬಂದೇ ಬಂದಿರುತ್ತೆ. ಸೊ ಕಂಪನಿಯ ಹೆಸರು ನೋಡಿ ನೀವು ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಆ ಕಂಪನಿಯ ಫಂಡಮೆಂಟಲ್ ಏನು, ಅದರ ಚಾರ್ಟ್ ಏನ್ ಹೇಳ್ತಿದೆ, ಈ ರೀತಿ ಸುಮಾರು ಇನ್ವೆಸ್ಟಿಗೇಷನ್ ರಿಸರ್ಚ್ ಗಳನ್ನ ಮಾಡ್ಕೊಂಡು ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಡಿಸಿಷನ್ ಮಾಡಿ. ಓಕೆ, ಸೊ ಈ ಕಂಪನಿ ನೋಡಿ ನೀವು ನೋಡಿದ್ರೆ ಓವರ್ಆಲ್ ಇವತ್ತಿನ ಒಂದು ಟ್ರೆಂಡ್ ಸಹ ತೋರಿಸ್ತಿದೀನಿ, ಆಲ್ಮೋಸ್ಟ್ ಒಂದು 9% ಡೌನ್ ಆಗಿದೆ ಅಂತ ನೋಡ್ಬೋದು. ನ್ಯೂಸ್ ಬಂದ್ಮೇಲೆ ನೋಡ್ಬೋದು ಬ್ಯಾಕ್ ಟು ಬ್ಯಾಕ್ ಎಷ್ಟು ದೊಡ್ಡ ದೊಡ್ಡ ರೆಡ್ ಕ್ಯಾಂಡಲ್ಗಳಲ್ಲಿ ಒಂದು ಡೌನ್ ಆಗಿದೆ ಅಂತಲೇ ನೋಡ್ಬೋದು. ಅದಾದ್ಮೇಲೆ ರಿಕವರ್ ಆಯಿತು, ಬಟ್ ಈ ರಿಕವರ್ ಏನು ಬೈಯಿಂಗ್ ಪ್ರೆಷರ್ ಅಂತ ಅಲ್ಲ, ಇಲ್ಲಿ ಯಾರೋ ಶಾರ್ಟ್ ಮಾಡಿದ್ರೆ ಅವರು ಒಂದು ಎಂಡ್ ಆಫ್ ದ ಡೇ ಏನಿದೆ ಅದನ್ನ ಸೆಲ್ ಮಾಡಿದಾರೆ ಅನ್ನೋದು ಬಿಟ್ಟರೆ ಆಸ್ ಆಫ್ ಸಾರಿ ಬೈ ಮಾಡಿದಾರೆ ಅನ್ನೋದು ಬಿಟ್ಟರೆ ಸೆಲ್ ಮಾಡಿ ಬೈ
ಬೈ ಮಾಡಿದಾರೆ ಅನ್ನೋದು ಬಿಟ್ಟರೆ ಯಾವುದೇ ರೀತಿಯ ಬೈಯಿಂಗ್ ಪ್ರೆಷರ್ ಆಸ್ ಆಫ್ ನಾವು ಬಂದಿಲ್ಲ ಅಂತಲೇ ಹೇಳ್ಬೋದು ಈ ನಮ್ಮ ಹೀರೋ ಮೋಟರ್ ಕಾಪ್ನ ಶೇರ್ಸ್. ಓಕೆ, ಇದು ಡೈಲಿ ಟೈಮ್ ಫ್ರೇಮ್ನ ಒಂದು ಚಾರ್ಟ್ ತೋರಿಸ್ತೀನಿ, 5 ಮಿನಿಟ್ಸು. ಸೊ ಅದರ ಜೊತೆಗೆ ಈ ಒಂದು ಶೇರ್ಸು ವೀಕ್ಲಿ ಟೈಮ್ ಫ್ರೇಮಲ್ಲಿ ಸಹ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ, ವೀಕ್ಲಿ ಟೈಮ್ ಫ್ರೇಮಲ್ಲಿ ಸಹ ತೋರಿಸ್ತಾ ಇದ್ದೀನಿ. ಈ ವೀಕ್ಲಿ ಟೈಮ್ ಫ್ರೇಮಲ್ಲಿ ನೀವು ಓವರಾಲ್ ನೋಡಿದ್ರೆ ಈ ಒಂದು ಸ್ಟಾಕು ಯಾವುದೇ ರೀತಿಯ ಒಂದು ಪಾಸಿಟಿವ್ ಕಡೆ ಇಲ್ಲ ಅಂತಲೇ ಹೇಳ್ಬೋದು. ಅದಕ್ಕಿಂತ ನೋಡಿ, ಐ ಟಿ ರೈಡ್ ಆಗೋಕ್ಕಿಂತ ಮುಂಚೆನೇ ನೋಡ್ಬೋದು ಕಂಪ್ಲೀಟ್ ಒಂದು ಲೋಯರ್ ಲೋ ಲೋಯರ್ ಹೈ ಫಾರ್ಮೇಷನ್ಸ್ ಇರೋದ್ರಿಂದ ಈ ಕಂಪನಿ ಆಸ್ ಆಫ್ ನೌ ನೀವು ನೋಡ್ಬೋದು ಸುಮಾರು ಸಪೋರ್ಟ್ ರೆಸಿಸ್ಟೆನ್ಸ್ಗಳಿಂದ ಅಲ್ಲೇ ಬಂದು ಒಂದು ಸಸ್ಟೈನ್ ಆಗಿರೋದ್ರಿಂದ ಈ ಒಂದು ಕಂಪನಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ. ಆಸ್ ಆಫ್ ನೌ ಎಲೆಕ್ಟ್ರಿಕ್ ವೆಹಿಕಲ್ ಸಹ ಈ ಒಂದು ಏರೋ ಮೋಟರ್ ಕಾಪ್ ಬರ್ತಿರೋದ್ರಿಂದ ತುಂಬಾ ತುಂಬಾ ಲಾಂಗ್ ಟರ್ಮ್ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಿತ್ತಂದ್ರೆ ಬೈಯಿಂಗ್ ಬೈ ಆನ್ ಡಿಪ್ ಅನ್ನುವ ಸ್ಟ್ರಾಟಜಿನ ಮಾಡಿ ಆಸ್ ಆಫ್ ನೌ ಈ ಒಂದು ಕಂಪನಿಯಲ್ಲಿ ನೀವು ಒಂದು ಶೇರ್ ಸಹ ನೀವು ಬೈ ಮಾಡಕ್ ಹೋಗ್ಬಿಡಿ. ಬಿಕಾಸ್ ತುಂಬಾ ಸ್ಟ್ರಾಂಗ್ ಒಂದು ಸಪೋರ್ಟ್ ಒಂದು ನೀವು ನೋಡಬಹುದು ಇಲ್ಲಿ 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 ಸಪೋರ್ಟ್ ಇಲ್ಲಿ ಸಪೋರ್ಟ್ ಇಲ್ಲಿ ಸಪೋರ್ಟ್ ಇಲ್ಲಿ ಸಪೋರ್ಟ್ ತಗೊಂಡು ಒಂದು ಅದೇ ಸಪೋರ್ಟ್ ಝೋನ್ಗೆ ಬಂದಿರೋದ್ರಿಂದ ಪ್ರಾಬಬ್ಲಿ ಇದೇ ನ್ಯೂಸ್ ಏನಾದರೂ ಕಂಟಿನ್ಯೂ ಆಗಿ ಇನ್ನೇ ಹೆಚ್ಚಿನ ಐ ಟಿ ನ್ಯೂಸ್ಗಳೇನೋ ಐ ಟಿ ಇನ್ಕಮ್ ಟ್ಯಾಕ್ಸ್ನ ಒಂದು ಹೆಚ್ಚಿನ ನ್ಯೂಸ್ ಈ ಐ ಟಿ ರೈಡ್ ಏನಾಗಿದೆ ಅದ್ರ ಬೇಸಿಸ್ ಏನಾದರೂ ಬಂತು ಅಂತ ಹೇಳಿದ್ರೆ ಪ್ರಾಬಬ್ಲಿ ಈ ಸ್ಟಾಕು ಅರೌಂಡ್ 2,800 ಗಂಟ ಬರುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಸೊ ಆ ಲೆವೆಲ್ ಬರೋ ಗಂಟ ಕಾಯುವಂತ ಪೇಷನ್ಸ್ ಇತ್ತಂದ್ರೆ ಮಾತ್ರ ನೀವು ಈ ಒಂದು ಸ್ಟಾಕ್ ಇನ್ವೆಸ್ಟ್ ಮಾಡೋಕೆ ಶುರು ಮಾಡ್ಕೊಳ್ಳಿ. ಸೊ ಆಲ್ರೆಡಿ ಬೈ ಅಂಡ್ ಡಿಪ್ ಅನ್ನೋ ಸ್ಟ್ರಾಟಜಿನ ಮಾತ್ರ ಫಾಲೋ ಮಾಡಿ ಆಸ್ ಆಫ್ ನೌ ಇನ್ವೆಸ್ಟ್ ಮಾಡ್ಕೋಬಿಡಿ. ಬಿಕಾಸ್ ತುಂಬಾ ನೆಗೆಟಿವ್ ನ್ಯೂಸ್ ಹೆಚ್ಚಿಗೆ ಬರುವಂತ ಚಾನ್ಸಸ್ ಈ ಒಂದು ಸ್ಟಾಕ್ ಅಲ್ಲಿ ಇದೆ ಅಂತ ನೋಡ್ಬೋದು ಬೇಸ್ಡ್ ಆನ್ ದ ಚಾರ್ಟ್ ಸಹ. ಅದ್ರ ಜೊತೆಗೆ 2,000 ಸಹ ಬ್ರೇಕ್ ಆದ್ರೆ 1,800 ಲೆವೆಲ್ಗೆ ಬಂದು ಅಲ್ಲಿ ಇಲ್ಲಿ ಸ್ವಲ್ಪ ಏನೋ ಡ್ಯಾನ್ಸ್ ಆಡ್ಕೊಂಡು ಅಪ್ ಟ್ರೆಂಡ್ ಹೋಯ್ತು ಅಂದ್ರೆ ನೀವು ಬೈ ಮಾಡ್ಬೋದು. ಇಲ್ಲ ಅಲ್ಲಿಂದ ಏನೋ ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ನೋಡ್ಬೋದು ಈ ಒಂದು ಝೋನ್ಗಳೇನಿದೆ 1,500 ಝೋನ್ ಇದೆ. ಈವನ್ ಕೊರೋನಾ ಟೈಮಲ್ಲಿ ಏನು ಬಂದಿತ್ತು ಆ ಲೆವೆಲ್ ಗಂಟ ಬರುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಇನ್ನೂ ಏನಾದರೂ ನೀವು ರಿಸ್ಕ್ ತಗೊಂಡು ಆಲ್ರೆಡಿ ಹೇಳಿದ್ರೆ ಇಟ್ಸ್ ರಿಸ್ಕಿ ಇನ್ವೆಸ್ಟ್ಮೆಂಟ್. ಆಸ್ ಆಫ್ ನಾವು ಕಂಪ್ಲೀಟ್ ಒಂದು ಇನ್ಕಮ್ ಟ್ಯಾಕ್ಸ್ ಒಂದು ಜಸ್ಟಿಫಿಕೇಶನ್ ಕೊಟ್ಟು ಓಕೆ ಕಂಪನಿ ಓಕೆ ಅಂತ ಅನ್ನೋ ಗಂಟ ಈ ಒಂದು ಸ್ಟಾಕು ಒಂದು ರಿಸ್ಕಿ ಅಂತ ಹೇಳ್ಬೋದು. ಸೊ 1,500 ಏನಾದರೂ ಬ್ರೇಕ್ ಆಯಿತು ಅಂತ ಹೇಳಿದ್ರೆ ಪ್ರಾಬಬ್ಲಿ ಈ ಒಂದು ಸ್ಟಾಕಲ್ಲಿ ಇಂಟರ್ನಲ್ಲಿ ಹೆವಿ ಫ್ರಾಡಲೆಂಟ್ ಆಕ್ಟಿವಿಟಿ ನಡೀತಿದೆ ಅಂತಲೇ ಹೇಳ್ಬೋದು. ಇದು 1,500 ಬ್ರೇಕ್ ಆದರೆ ಮಾತ್ರ, ಅಲ್ಲಿವರೆಗೂ ಬೈ ಆನ್ ಡಿಪ್ ಅನ್ನೋ ಸ್ಟ್ರಾಟಜಿ ಮಾತ್ರ ಫಾಲೋ ಮಾಡ್ಕೊಳ್ಳಿ. ಸೊ ಇವಿಷ್ಟು ಇವತ್ತಿನ ಇನ್ಫಾರ್ಮೇಶನ್ಸ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಬೇರೆಯವ್ರಿಗೆ ಸಹ ಶೇರ್ ಮಾಡಿ. ಈ ರೀತಿ ಸಣ್ಣ ಸಣ್ಣ ನೀವು ಇನ್ಫಾರ್ಮೇಶನ್ ಕಲಿತಾ ಹೋದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ರನ್ ಜರ್ನಿಯಲ್ಲಿ ನೀವು ಸಕ್ಸಸ್ ಆಗ್ಬೋದು ಅಂತ ಹೇಳಿದ್ರೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.